Antonio Super Prime Time. ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ ಸ್ವಾಗತ. ನಾನು ರಮಾಕಾ. ಇವತ್ತಿನ ನಮ್ಮ ಆಯ್ಕೆಯ ಜಿಲ್ಲೆ ತುಮಕೂರು. ತುಮಕೂರಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿವೆ. ಈಗಾಗಲೇ ಈ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 6ರಲ್ಲಿ JDS ಗೆದ್ದಿದ್ರೆ 4ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. 1 ಕ್ಷೇತ್ರವನ್ನು BJP ಗೆದ್ದುಕೊಂಡಿದೆ. ಹಾಗಾದರೆ ಈ ಬಾರಿ ತುಮಕೂರಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಯಾರು ವೀಕ್ ಇದ್ದಾರೆ? ವಿಶೇಷವಾಗಿ KPCC ಅಧ್ಯಕ್ಷ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಸುಲಭದ ತುತ್ತಾಗುತ್ತಾ, ಅಥವಾ ಮತ್ತೆ ಫೈಟ್ ಮಾಡಬೇಕಾ? ಯಾಕಂತ ಹೇಳಿದ್ರೆ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಸೋತು ಮುಖ್ಯಮಂತ್ರಿ ಪಟ್ಟವನ್ನೇ ತಪ್ಪಿಸ್ಕೊಂಡ್ಬಿಟ್ಟಿದ್ರು ಪರಮೇಶ್ವರ್ ಅವರು. ಆನಂತರದಲ್ಲಿ ಶಿರಾ ಸಚಿವ ಜಯಚಂದ್ರ ಅವ್ರಿಗೆ ಏನು ಮಾಡುತ್ತೆ ಶಿರಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಹುಡುಕುವ ಒಂದು ಶೋ ಇದು ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್. ಇವತ್ತು ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ 11 ಕ್ಷೇತ್ರಗಳ ಸದ್ಯದ ಚಿತ್ರಣ ಹೇಗಿದೆ? ತುಮಕೂರಲ್ಲಿ ಯಾವೆಲ್ಲ ವಿಚಾರಗಳು ಈ ಬಾರಿ ಚುನಾವಣೆಯಲ್ಲಿ ಮಹತ್ವ ಪಡೆದುಕೊಳ್ಳಬಹುದು ನೋಡೋಣ. ತುಮಕೂರು ತುಮಕೂರು ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಸಿದ್ಧಗಂಗಾ ಶ್ರೀ ಮಠವಿರೋ ಪುಣ್ಯನಾಡು. ಅದೇ ರೀತಿ ಹಲವು ಘಟಾನುಘಟಿ ನಾಯಕರಿರುವ ಜಿಲ್ಲೆ. KPCC ಅಧ್ಯಕ್ಷ ಪರಮೇಶ್ವರ್ ಅವರ ತವರಿದು. BJP, ಕಾಂಗ್ರೆಸ್, JDS ಸೇರಿ ಎಲ್ಲ ಪಕ್ಷಗಳಿಗೂ ತುಮಕೂರು ಜಿಲ್ಲೆ ಭಾರೀ ಪ್ರಮುಖ. ಕಳೆದ ಬಾರಿ ಕೊರಟಗೆರೆ ಕ್ಷೇತ್ರದಲ್ಲಿ ಜಿ ಪರಮೇಶ್ವರ್ ಸೋತಿದ್ದರಿಂದಲೇ ಅವರಿಗೆ ಮುಖ್ಯಮಂತ್ರಿ ಯೋಗ ತಪ್ತು ಅನ್ನೋ ಮಾತಿದೆ. ಈ ಬಾರಿಯೂ ಪರಮೇಶ್ವರ್ಗೆ ಅಗ್ನಿಪರೀಕ್ಷೆ ಇದೆ. ಇವರಷ್ಟೇ ಅಲ್ಲ, ಸುರೇಶ್ ಗೌಡ, KN ರಾಜಣ್ಣ, MT ಕೃಷ್ಣಪ್ಪ ಸೇರಿ ಹಲವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಬನ್ನಿ ಹಾಗಿದ್ರೆ ತುಮಕೂರು ಜಿಲ್ಲೆಯಲ್ಲಿರೋ ಕ್ಷೇತ್ರಗಳೆಷ್ಟು ಅಂತ ನೋಡೋಣ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಿವೆ. ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕುಣಿಗಲ್, ತುರುವೇಕೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ಶಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ, ಗುಬ್ಬಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿವೆ. ಇನ್ನು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರಗಳಿವೆ ಅಂತ ನೋಡೋದಾದರೆ, JDS 6 ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 4 ಕ್ಷೇತ್ರ ಮತ್ತು BJP ತುಮಕೂರು ಗ್ರಾಮಾಂತರ ಕ್ಷೇತ್ರವನ್ನು ಮಾತ್ರ ತನ್ನದಾಗಿಸಿಕೊಂಡಿದೆ. ಇನ್ನು ತುಮಕೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರು ಯಾರು ಅಂತ ನೋಡೋದಾದರೆ, ತುಮಕೂರು ನಗರದಲ್ಲಿ ಕಾಂಗ್ರೆಸ್ನ ರಫೀಕ್ ಅಹಮದ್, ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ BJPಯ ಸುರೇಶ್ ಗೌಡ, ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ JDSನ ಡಿ ನಾಗರಾಜಯ್ಯ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ JDSನ MT ಕೃಷ್ಣಪ್ಪ, ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೆ ಷಡಕ್ಷರಿ, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ JDSನ CB ಸುರೇಶ್ ಬಾಬು, ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ TB ಜಯಚಂದ್ರ, ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ JDSನ KM ತಿಮ್ಮರಾಯಪ್ಪ, ಮಧುಗಿರಿಯಲ್ಲಿ ಕಾಂಗ್ರೆಸ್ನ KN ರಾಜಣ್ಣ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ JDSನ PR ಸುಧಾಕರ್ ಲಾಲ್, ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ JDSನ SR ಶ್ರೀನಿವಾಸ್ ಶಾಸಕರಾಗಿದ್ದಾರೆ. ಯಾರ ವಶದಲ್ಲಿದೆ ತುಮಕೂರು ಮಹಾನಗರ ಪಾಲಿಕೆ ಅನ್ನೋದನ್ನು ನೋಡೋದಾದರೆ, ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 35 ಸ್ಥಾನಗಳಿವೆ. ಇವುಗಳ ಪೈಕಿ ಕಾಂಗ್ರೆಸ್ 12, JDS 13, BJP 8 ಸ್ಥಾನ ಪಡೆದಿದ್ದರೆ ಇಬ್ಬರು ಪಕ್ಷೇತರರಿದ್ದಾರೆ. ಸದ್ಯ JDS BJP ಸಮ್ಮಿಶ್ರ ಆಡಳಿತ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರದಲ್ಲಿದೆ. ಯಾರ ವಶದಲ್ಲಿದೆ ತುಮಕೂರು ಜಿಲ್ಲಾ ಪಂಚಾಯಿತಿ ಅನ್ನೋದಾದರೆ, ತುಮಕೂರು ಜಿಲ್ಲಾ ಪಂಚಾಯತ್ ಒಟ್ಟು 57 ಸ್ಥಾನಗಳನ್ನು ಹೊಂದಿದೆ. 57 ಸ್ಥಾನಗಳ ಪೈಕಿ JDS 14, BJP 19, ಕಾಂಗ್ರೆಸ್ 23, ಒಬ್ಬ ಪಕ್ಷೇತರ ಸದಸ್ಯನಿದ್ದಾನೆ. ಸದ್ಯ JDS ಹಾಗೂ BJP ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ನಡೆಸುತ್ತಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ತಾಲೂಕು ಪಂಚಾಯಿತಿಗಳು ಯಾರ ವಶದಲ್ಲಿವೆ ಅನ್ನೋದನ್ನು ನೋಡೋದಾದರೆ, ಜಿಲ್ಲೆಯಲ್ಲಿ 10 ತಾಲೂಕು ಪಂಚಾಯಿತಿಗಳಿವೆ. ಇವುಗಳ ಪೈಕಿ ಕಾಂಗ್ರೆಸ್ 5 ತಾಲೂಕು ಪಂಚಾಯಿತಿಗಳನ್ನು ಹೊಂದಿವೆ. ಇನ್ನು 2 ತಾಲೂಕು ಪಂಚಾಯಿತಿಗಳು JDS ತೆಕ್ಕೆಯಲ್ಲಿವೆ. BJP 2 ತಾಲೂಕು ಪಂಚಾಯಿತಿಗಳನ್ನು ಹೊಂದಿದ್ದು, 1 ತಾಲೂಕು ಪಂಚಾಯಿತಿ ಮಾತ್ರ JDS ಮತ್ತು BJP ಹೊಂದಾಣಿಕೆ ಆಡಳಿತವಿದೆ. ಒಟ್ಟಿನಲ್ಲಿ ತುಮಕೂರಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಪೈಪೋಟಿ ಇದೆ. ಪ್ರತಿ ಕ್ಷೇತ್ರದಲ್ಲೂ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಳೆದ ಬಾರಿ KJP ಇದ್ದಿದ್ದರಿಂದ ಮತ ವಿಭಜನೆಯಿಂದ BJP ತನ್ನ ಪ್ರಾಬಲ್ಯ ಕಳೆದುಕೊಂಡಿತ್ತು. ಆದರೆ ಈ ಬಾರಿ BJP ಹೊಸ ಹುಮ್ಮಸ್ಸಿನೊಂದಿಗೆ ಅಖಾಡಕ್ಕೆ ಇಳಿದಿದ್ದು, ಕಾಂಗ್ರೆಸ್ ಮತ್ತು JDS ಪ್ರಬಲ ಪೈಪೋಟಿ ನೀಡುವುದರಲ್ಲಿ ಎರಡು ಮಾತಿಲ್ಲ. ಇದೇ ಕಾರಣಕ್ಕೆ ತುಮಕೂರು ಜಿಲ್ಲೆ ಈ ಬಾರಿ ಭಾರೀ ಕುತೂಹಲ ಕೆರಳಿಸಿದೆ. ತುಮಕೂರಿನಿಂದ ಮಹಾಂತೇಶ್, ಸುವರ್ಣ ನ್ಯೂಸ್. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು, ಅವರಿರತಕ್ಕಂಥ ಒಂದು ಪವಿತ್ರ ಭೂಮಿ ತುಮಕೂರು ಅಂತ ಹೇಳಬಹುದಾಗುತ್ತೆ. ಇಂಥ ತುಮಕೂರಲ್ಲಿ ರಾಜಕೀಯವಾಗಿ ಯಾವ ರೀತಿಯಲ್ಲಿ ಮೇಲಾಟಗಳು ನಡೀತಾ ಇವೆ ನೋಡ್ತಾ ಬರೋಣ. ಮೊದಲಿಗೆ ತುಮಕೂರು ಗ್ರಾಮಾಂತರ
ಡಿಸೈಡಿಂಗ್ ಫ್ಯಾಕ್ಟರ್ಸ್ ಏನೇನಿದೆ ನೋಡ್ತಾ ಬರೋಣ. ಮೊದಲಿಗೆ ಜಾತಿವಾರು ಲೆಕ್ಕಾಚಾರ. ತುಮಕೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ಸಮುದಾಯದ 70,000 ವೋಟ್ಸ್, ಎಸ್ಸಿ ಎಸ್ಟಿ ಸಮುದಾಯದ 50,000, ಲಿಂಗಾಯತ ಸಮುದಾಯದ 20,000 ಮತಗಳನ್ನು ತುಮಕೂರು ಗ್ರಾಮಾಂತರದಲ್ಲಿ ನೋಡಬಹುದು. ತಿಗಳ ಸಮುದಾಯದ ಕಡೆಯಿಂದ 18,000, ಮುಸ್ಲಿಂ ಓಟ್ಗಳು 8,000 ಈ ತುಮಕೂರು ಗ್ರಾಮಾಂತರದಲ್ಲಿವೆ. ಡಿಸೈಡಿಂಗ್ ಫ್ಯಾಕ್ಟರ್ ಒಕ್ಕಲಿಗ ಸಮುದಾಯ. ಯಾರಿಗೆ ಒಕ್ಕಲಿಗ ಸಮುದಾಯ ಒಲಿಯುತ್ತೋ ಅವರಿಗೆ ತುಮಕೂರು ಗ್ರಾಮಾಂತರ ಸಿಗಬಹುದು ಅನ್ನೋ ಒಂದು ಅಂದಾಜು ಕೂಡ ಈ ಭಾಗದಲ್ಲಿ ಇರೋದನ್ನು ನೋಡ್ತೀವಿ. ಇನ್ನು 2013 ತುಮಕೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೌಡ 1,572 ಮತಗಳಿಂದ ಗೆದ್ದಿದ್ದರು. ಅಂದರೆ ಆ ಸಂದರ್ಭದಲ್ಲಿ ಕೆಜೆಪಿ ಬಿಜೆಪಿ ಎಲ್ಲ ಡಿವೈಡ್ ಆಗಿ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಕೂಡ ಇಡೀ ತುಮಕೂರಿನ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದ ಏಕೈಕ ಅಭ್ಯರ್ಥಿ ಸುರೇಶ್ ಗೌಡ. ಅದು ಕೂಡ 1,572 ಮತಗಳಿಂದ ಅವರಲ್ಲಿ ಜಯಗಳಿಸಿರ್ತಾರೆ. ಇನ್ನು ತುಮಕೂರು ಗ್ರಾಮಾಂತರ ಈ ಬಾರಿ ಇಲ್ಲಿ ಯಾರ್ಯಾರ ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು ನೋಡ್ತಾ ಬರೋಣ. ಕಾಂಗ್ರೆಸ್ನಿಂದ ಎಚ್ ನಿಂಗಪ್ಪ, ರಾಯಚಂದ್ರ ರವಿಕುಮಾರ್, ರಾಜೇಂದ್ರ ಈ ಮೂವರು ಕೂಡ ಆಕಾಂಕ್ಷಿಗಳಿದ್ದಾರೆ ತುಮಕೂರು ಗ್ರಾಮಾಂತರದ ಅಭ್ಯರ್ಥಿಗಳು ನಾವು ಆಗಬೇಕು ಅಂತೇಳಿ. ಆ ನಂತರದಲ್ಲಿ ಬಿಜೆಪಿಯಿಂದ ಸುರೇಶ್ ಗೌಡ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಳನ್ನು ಮಾಡ್ತೀನಿ ಅಂತ ಅವರು ಕೂಡ ಅಲ್ಲಿ ಹೊರಟಿದ್ದಾರೆ. ಇನ್ನು JDS ಈ ಬಾರಿ JDS ಮತ್ತು ಕಾಂಗ್ರೆಸ್ನ ಸಮರ ಇಡೀ ತುಮಕೂರು ಜಿಲ್ಲೆಯಲ್ಲಿರುತ್ತೆ ಅಂತ ಹೇಳಲಾಗುತ್ತೆ. ಅಂತಹ JDSಯಿಂದ ಗೌರಿಶಂಕರ್ ಅವರು ಅದೃಷ್ಟ ಪರೀಕ್ಷೆಯಲ್ಲಿ ಮಾಡಬಹುದಾಗುತ್ತೆ. ಇದು ತುಮಕೂರು ಗ್ರಾಮಾಂತರದ ಚಿತ್ರಣ. ಆದರೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ತುಮಕೂರು ನಗರ, ಇದರ ಚಿತ್ರಣ ಏನಿರುತ್ತೆ ಅಂತ ಹೇಳಿ. ತುಮಕೂರು ನಗರದಲ್ಲಿ ಸದ್ಯಕ್ಕೆ ಏನು ಪರಿಸ್ಥಿತಿ ಇದೆ ನೋಡ್ತಾ ಬರೋಣ. ಇಲ್ಲಿ ಅತಿ ಮುಖ್ಯವಾಗಿ ತುಮಕೂರು ನಗರ ಕ್ಷೇತ್ರದಿಂದ ಈ 2013 ರಫೀಕ್ ಅಹಮದ್ ಗೆದ್ದಿದ್ದರು. 3,608 ಮತಗಳ ಅಂತರದಿಂದ ಗೆದ್ದಿದ್ದರು. ಇನ್ನು ಈ ಬಾರಿ ಯಾರು ಅಭ್ಯರ್ಥಿಗಳಿರ್ತಾರೆ ನಾವು ಗಮನಿಸಬೇಕಾಗತ್ತೆ. ಈ ಬಾರಿಯ ಆಕಾಂಕ್ಷಿಗಳು ಕಾಂಗ್ರೆಸ್ನಿಂದ ಮತ್ತದೇ ರಫೀಕ್ ಅಹಮದ್ ಇಲ್ಲಿ ಅದೃಷ್ಟ ಪರೀಕ್ಷೆಯನ್ನು ಇಲ್ಲಿ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಇನ್ನು ಆ ನಂತರದಲ್ಲಿ ನಾವು BJPಯಿಂದ ಇಲ್ಲಿ ಗಮನಿಸಿದ್ರೆ ತುಮಕೂರು ನಗರದಿಂದ ಜ್ಯೋತಿ ಗಣೇಶ್ ಮತ್ತು ಸೊಗಡು ಶಿವಣ್ಣ. ಇಲ್ಲಿ BJPಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಲಸಿಗರು ಮತ್ತು ಮೂಲ BJPಗರು ಈ ಕಿತ್ತಾಟದ ಮಧ್ಯದಲ್ಲಿ ಜ್ಯೋತಿ ಗಣೇಶ್ ಅವರು ನನಗೂ ಟಿಕೆಟ್ ಬೇಕು ಅಂತ, ಸೊಗಡು ಶಿವಣ್ಣ ಅವರು ನನಗೂ ಟಿಕೆಟ್ ಬೇಕು ಅನ್ನೋ ಒಂದು ಹಂಬಲದಲ್ಲಿದ್ದಾರೆ. ಸಾಕಷ್ಟು ಗಲಿಬಿಲಿ ಇದೆ ತುಮಕೂರು BJPಯಲ್ಲಿ ಅಂತ ನೋಡಿದ್ರೆ. ಅದರ ಮಧ್ಯದಲ್ಲಿ ಇವರಿಬ್ಬರು ಸಣ್ಣ ಹೊಡೆದು ನಿಂತಿದ್ದಾರೆ, ನಮಗೆ ಟಿಕೆಟ್ ಸಿಗಲೇಬೇಕು ಅಂಥೇಳಿ. ಇನ್ನು JDSಯಿಂದ ಗೋವಿಂದರಾಜು ಮತ್ತು ನರಸೇಗೌಡ ಇಬ್ಬರು ಕೂಡ ನಮಗೂ ಟಿಕೆಟ್ ಸಿಕ್ಕಿದ್ರೆ ನಾವು ಕಂಟೆಸ್ಟ್ ಮಾಡ್ತೀವಿ ಅಂತ ಇವರಿಬ್ಬರು ಇಲ್ಲಿ ಹೊರಟಿದ್ದಾರೆ. ಇನ್ನು ಆನಂತರದಲ್ಲಿ ನಾವು ಕುಣಿಗಲ್ ಕ್ಷೇತ್ರ ನೋಡಬೇಕಾಗುತ್ತೆ. ಕುಣಿಗಲ್ ಕ್ಷೇತ್ರದಲ್ಲಿ 2013 ಯಾರು ಗೆದ್ದಿದ್ರು ಕುಣಿಗಲ್ ಕ್ಷೇತ್ರವನ್ನು ಅಂತ ನಾವು ಗಮನಿಸಿದ್ರೆ, ಕುಣಿಗಲ್ನಿಂದ JDSನ ಡಿ ನಾಗರಾಜಯ್ಯ 9,632 ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಕಂಡಿದ್ರು. ಇನ್ನು ಈ ಬಾರಿ ಕೂಡ ಸಾಕಷ್ಟು ಸ್ಪರ್ಧೆ ಇದೆ ಕುಣಿಗಲ್ನಲ್ಲಿ. ಕುಣಿಗಲ್ ಕ್ಷೇತ್ರದಿಂದ ಯಾರ್ಯಾರು ಸ್ಪರ್ಧಿಸಬಹುದು ಅಂತ ನಾವು ಪಕ್ಷದ ಪ್ರಕಾರವಾಗಿ ನೋಡ್ತಾ ಹೋಗೋದಾದರೆ, ಇಲ್ಲಿ ಕುಣಿಗಲ್ನಿಂದ ಕಾಂಗ್ರೆಸ್ನಿಂದ ರಾಮಸ್ವಾಮಿ ಗೌಡ ಟ್ರೈ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಂಗನಾಥ್ ಕೂಡ ಆಕಾಂಕ್ಷಿ ಇದ್ದಾರೆ ಕಾಂಗ್ರೆಸ್ನಿಂದ, ಇವರಿಬ್ಬರು ಕೂಡ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆನಂತರದಲ್ಲಿ BJPಯಿಂದ ಡಿ ಕೃಷ್ಣಕುಮಾರ್ ಇಲ್ಲಿ ಸ್ಪರ್ಧಿಸುವ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಬೇಕಾಗತ್ತೆ ಅವರ ಕಥೆ ಏನಾಗುತ್ತೆ ಅಂತೇಳಿ. JDSನಿಂದ ಡಿ ನಾಗರಾಜಯ್ಯ ಕುಣಿಗಲ್ನಲ್ಲಿ ಒಂದು ಪ್ರಯತ್ನವನ್ನು ಇಲ್ಲಿ ಪಡ್ತಾ ಇದ್ದಾರೆ. ಇದು ಮೂರು ಕ್ಷೇತ್ರಗಳ ಒಂದು ಚಿತ್ರಣವಾಗಿರುತ್ತೆ. ತುಮಕೂರು ಗ್ರಾಮಾಂತರ, ತುಮಕೂರು ನಗರ ಮತ್ತು ತುಮಕೂರು ಮತ್ತು ಕುಣಿಗಲ್ ಕ್ಷೇತ್ರದ ಬಗ್ಗೆ ನಾವೀಗ ಮಾತನಾಡ್ತಾ ಇದ್ದೀವಿ. ಇನ್ನು ಇದೀಗ ಈ ಚರ್ಚೆಯಲ್ಲಿ ನಮ್ಮನ್ನು ಮಹದೇವ ಪ್ರಕಾಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ ಪ್ರಕಾಶ್ ಅವರೇ. ಇನ್ನು ದೇವರಾಜ್ ಹಿರೇಹಳ್ಳಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ, ಪತ್ರಕರ್ತರು. ಸ್ವಾಗತ ನಿಮಗೆ ದೇವರಾಜ್ ಹಿರೇಹಳ್ಳಿ ಅವರೇ. ನಮಸ್ತೆ. ಇನ್ನು ಮಹದೇವ ಪ್ರಕಾಶ್ ಅವರೇ, ನಾವು ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕುಣಿಗಲ್ ಈ ಮೂರು ಕ್ಷೇತ್ರಗಳ ಬಗ್ಗೆ ನಾವಿಲ್ಲಿ ಮಾತನಾಡ್ತಾ ಇದ್ದೀವಿ. ತುಮಕೂರು ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ, ಎಷ್ಟೋ ಪ್ರದೇಶಗಳಲ್ಲಿ ಅತ್ತ ಹಳ್ಳಿಯೂ ಅಲ್ಲ ಇತ್ತ ನಗರವೂ ಅಲ್ಲ ಅನ್ನೋ ಸ್ಥಿತಿಲಿದೆ. ಇವತ್ತಿಗೂ ಕೂಡ ಖಾಸಗಿ ಆಸ್ಪತ್ರೆಗಳ ದರಬಾರೇ ಜಾಸ್ತಿ ಇಲ್ಲಿ, ಸರಿಯಾದ ಆರೋಗ್ಯ ವ್ಯವಸ್ಥೆ ಬಹಳಷ್ಟು ಕಷ್ಟ ಆಗುತ್ತೆ ಇಲ್ಲಿ, ಖಾಸಗಿ ಆಸ್ಪತ್ರೆಗಳಿಗೆ ಜಾಸ್ತಿ ಜನ ದುಡ್ಡು ಹಾಕ್ತಾರೆ, ಇಷ್ಟೆಲ್ಲ ಮಾತಿದೆ. ಇದರ ಮಧ್ಯದಲ್ಲಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿ ಪದವಿ ಆಕಾಂಕ್ಷಿ ಪರಮೇಶ್ವರರು ಇರತಕ್ಕಂಥ ಒಂದು ಪ್ಲೇಸ್ ಇದು. ಇದೆಲ್ಲದರ ಮಧ್ಯದಲ್ಲಿ ರಾಜಕಾರಣ ಬಹಳಷ್ಟು ರಂಗು ಪಡ್ಕೊಳ್ಳುತ್ತೆ, ವಿಶೇಷವಾಗಿ JDS ಮತ್ತು ಕಾಂಗ್ರೆಸ್ ನಡುವೆ. ಏನು ಹೇಳ್ತೀರಿ? ರಮಾಕಾಂತ್, ತುಮಕೂರು ಜಿಲ್ಲೆ ಅಂದ ತಕ್ಷಣ ನಮಗೆ ಸಿದ್ಧಗಂಗಾ ಕ್ಷೇತ್ರ ನೆನಪಿಗೆ ಬರುತ್ತೆ, ಸಿದ್ಧರ ಬೆಟ್ಟ ನೆನಪಿಗೆ ಬರುತ್ತೆ. ತುಮಕೂರು ಜಿಲ್ಲೆ ತಾಳೆಕೆರೆ ಸುಬ್ರಹ್ಮಣ್ಯಂ, ಉಚ್ಚಮಾಸ್ತಿಗೌಡ, YK ರಾಮಯ್ಯ ಇಂಥ ಅನೇಕ ಪ್ರಮುಖ ಅಂತಂತಂದರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಛಾಪು ಮೂಡಿಸಿದಂತಹ ಇದು ಜನನಾಯಕರನ್ನು ನೀಡಿದಂತಹ ಒಂದು ಜಿಲ್ಲೆ. ಒಂದು ಕಾಲದಲ್ಲಿ MV ಕೃಷ್ಣಪ್ಪ ಅವರು ತುಮಕೂರಿಂದ ಲೋಕಸಭಾ ಸದಸ್ಯರಾಗಿದ್ದರು, ಆ ನಂತರ KLಕ್ಕಪ್ಪ ಅವರಾಗಿದ್ದರು. ವಾಟ್ ಎವರ್ ಇಟ್ ಮೇ ಬಿ, ನೀವು ಹೇಳಿದಾಗೆ ತುಮಕೂರು ಜಿಲ್ಲೆಯಲ್ಲಿ ಸದ್ಯ ಕಂಡು ಬರ್ತಾ ಇರೋದು JDS ಮತ್ತು ಕಾಂಗ್ರೆಸ್ ನಡುವೆ ಪ್ರಬಲವಾದಂತಹ ಪೈಪೋಟಿ ಇದೆ. ಕಳೆದ ಬಾರಿನೂ ಇತ್ತು, ಈ ಸರಿನೂ ಇದೆ.
ಈಗ ನಾವು ಮೂರು ಕ್ಷೇತ್ರಗಳನ್ನು ನೀವು ವಿಶ್ಲೇಷಣೆಗೆ ತೆಗೆದುಕೊಂಡಿದ್ದೀರಿ. ಮೂರು ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರ ಒಂದೊಂದು ಪಕ್ಷಕ್ಕೆ ಹಂಚಿಕೆ ಆಗಿದೆ. ತುಮಕೂರು ನಗರ ಕಾಂಗ್ರೆಸ್ ಪಕ್ಷದ ನಿಯಂತ್ರಣದಲ್ಲಿದೆ ಸದ್ಯ. ತುಮಕೂರು ಗ್ರಾಮಾಂತರ ಬಿ ಜೆ ಪಿ ನಿಯಂತ್ರಣದಲ್ಲಿದೆ. ಕುಣಿಗಲ್ಲು ಜೆ ಡಿ ಎಸ್ ನಿಯಂತ್ರಣದಲ್ಲಿದೆ. ಈ ಮೂರು ಕ್ಷೇತ್ರಗಳನ್ನು ಗಮನಿಸಿದಾಗ ಕಳೆದ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎರಡು ಮೂರು ಬಾರಿ ಶಾಸಕರಾಗಿದ್ದಂತಹ ಸೊಗಡು ಶಿವಣ್ಣ ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದರು. ಕಾಂಗ್ರೆಸ್ನ ರಫೀಕ್ ಗೆದ್ದಿದ್ರು. ಎರಡನೇ ಸ್ಥಾನ ಬಿ ಜೆ ಪಿಯ ಜ್ಯೋತಿ ಗಣೇಶ್ ಬಂದರು. ಮೂರನೇ ಸ್ಥಾನ ಜೆ ಡಿ ಎಸ್ ಬಂದಿತ್ತು. ನಾಲ್ಕನೇ ಸ್ಥಾನಕ್ಕೆ ಶಿವಣ್ಣ ಹೋಗಿದ್ದರು. ಈಗ ಶಿವಣ್ಣ ಮತ್ತು ಜ್ಯೋತಿ ಗಣೇಶ್ ನಡುವೆ ಫೈಟ್ ಆಗ್ತಾ ಇದೆ. ದೊಡ್ಡದಾದಂತಹ ಇಂಟರ್ನಲ್ ಬಿಕರಿಂಗ್ಸು ಬಿ ಜೆ ಪಿ ಒಳಗೆ ತುಮಕೂರು ಜಿಲ್ಲೆ ಒಳಗಿದೆ. ಕೆ ಜೆ ಪಿ ಮತ್ತು ಬಿ ಜೆ ಪಿ ಅನ್ನುವಂತಹ ಡಿಫರೆನ್ಸು ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ ತುಮಕೂರು ಜಿಲ್ಲೆ ತುಮಕೂರು ನಗರವನ್ನು ಅವರು ಗೆಲ್ಲೋದು. ಇನ್ನು ತುಮಕೂರು ಗ್ರಾಮಾಂತರಕ್ಕೆ ಬರೋದಾದರೆ ರಮಾಕಾಂತ್, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದು ಬಿ ಜೆ ಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದು ಕೇವಲ 1300 ಮತಗಳ ಅಂತರದಿಂದ. ಗೌರಿಶಂಕರ್ ದೊಡ್ಡ ಪ್ರಮಾಣದಲ್ಲಿ ಕಳೆದ ಚುನಾವಣೆಯಲ್ಲೇ ಫೈಟ್ ಕೊಟ್ಟಿದ್ದರು. ನನಗನ್ಸುತ್ತೆ ಈ ಸಾರಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಗೌರಿಶಂಕರ್ ಸುರೇಶ್ ಗೌಡ ಅವರಿಗೆ ಪೈಪೋಟಿಯನ್ನು ನೀಡ್ತಾರೆ. ಎಲ್ಲೋ ಒಂದು ಹಂತದಲ್ಲಿ ಇಲ್ಲಿ ಸುರೇಶ್ ಗೌಡ ಮತ್ತು ಕಾಂಗ್ರೆಸ್ನ ನಿಂಗಪ್ಪ ಅವರನ್ನು ಪರಾಭವಗೊಳಿಸಿ ಗೌರಿಶಂಕರ್ ಒಂದು ಹೆಜ್ಜೆ ಮುಂದೆ ಹೋದರೂ ಹೋಗಬಹುದೇನೋ ಅಂತ ಅನಿಸುತ್ತೆ ಇವತ್ತಿನ ಸದ್ಯದಲ್ಲಿ. ಇನ್ನು ಕುಣಿಗಲ್ನಲ್ಲಿ ಡಿ ನಾಗರಾಜಯ್ಯ ಇದ್ದಾರೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ. ಅವರ ಸೋದರನೇ ಬಿ ಜೆ ಪಿ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಡಾಕ್ಟರ್ ರಂಗನಾಥ್ ಅಂತ ಅನ್ನೋರು, ಹೀ ಈಸ್ ಕ್ಲೋಸ್ ರಿಲೇಟಿವ್ ಆಫ್ ಡಿ ಕೆ ಶಿವಕುಮಾರ್. ಮನಿ ಪವರ್, ಮಸಲ್ ಪವರ್, ಕಾಸ್ಟ್ ಪವರ್ ಎಲ್ಲವೂ ಇದೆ. ಹಿ ಮೇ ಗಿವ್ ಟಫ್ ಫೈಟ್ ಟು ಬೋತ್ ಜೆ ಡಿ ಎಸ್ ಅಂಡ್ ಬಿ ಜೆ ಪಿ. ಫೈನ್ ಫೈನ್. ಇನ್ನು ದೇವರಾಜ್ ಅವರೇ, ಇಲ್ಲೇನು ಪ್ರಶ್ನೆ ಅಂತ ಹೇಳಿದ್ರೆ, ಈ ಬಾರಿ ಬಿ ಜೆ ಪಿ ಒಳಜಗಳದ ಕಾರಣಕ್ಕೆ ಚುನಾವಣಾ ಕಾವಲಿ ಸ್ವಲ್ಪ ಹಿಂದೆ ಬಿದ್ದಿರಬಹುದೇನೋ ಬಿ ಜೆ ಪಿನ ವಾತಾವರಣ ಇದ್ರ ಹೊರತಾಗಿಯೂ, ಇಲ್ಲಿ ದೇವೇಗೌಡರು ಜೆ ಡಿ ಎಸ್ ಕಡೆಯಿಂದ ದೊಡ್ಡ ಫೇಸ್ ಆಗಿ ತುಮಕೂರಲ್ಲಿ ನಿಂತ್ಕೊಂಡ್ರೆ ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ಆಪೋಸಿಟ್ ಆಗಿ ಪರಮೇಶ್ವರ್ ಅವರು ನಿಲ್ಲಬೇಕಾಗತ್ತಾ, ಸಿದ್ದರಾಮಯ್ಯವರು ನಿಲ್ಲಬೇಕಾಗತ್ತಾ, ಅಥವಾ ಅಷ್ಟು ಕಾಂಗ್ರೆಸ್ ನಾಯಕರು ನಿಂತರು ದೇವೇಗೌಡರಿಗೆ ಸರಿಸಾಟಿ ಆಗಲಾರ ಅಂತ? ಸರ್, ಸರಿಸಾಟಿ ಆಗಬಲ್ಲರು ತಾವು ಹೇಳಿದಾಗೆ ಅಷ್ಟೋ ಜನ. ಉದಾಹರಣೆಗೆ ಸಿದ್ದರಾಮಯ್ಯ, ಪರಮೇಶ್ವರ್ ಅವರು ಜೊತೆ ಜೊತೆಯಾಗಿ ನಿಂತಿದ್ದಕ್ಕೆ ಇಲ್ಲಿ ಎಂ ಪಿ ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಮುದ್ದಹನುಮೇಗೌಡ ಅವರು ಎಂ ಪಿ ಸ್ಥಾನ ಆಗಿದ್ದರು. ಹಾಗಾಗಿ ಇಲ್ಲಿ ದೇವೇಗೌಡರು ಸರಿಸಾಟಿಯಾಗಿ ಬಹುತೇಕ ಎಲ್ಲ ಮುಂಚೂಣಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ನಮ್ಮ ಹಳೆ ಮೈಸೂರಿನ ಕಾಂಗ್ರೆಸ್ ನಾಯಕರು ನಿಂತರೆ ಮಾತ್ರ ದೇವೇಗೌಡರಿಗೆ ಸರಿಸಾಟಿಯಾಗಬಲ್ಲರು. ವಿನಃ ಒಬ್ಬ ಏಕೈಕವಾಗಿ ಪರಮೇಶ್ವರ್ ಆಗಲಿ ಅಥವಾ ಸಿದ್ದರಾಮಯ್ಯ ಅವರಾಗಲಿ ನಿಂತರೆ ಆಗೋದಿಲ್ಲ. ಅದರ ಜೊತೆಗೆ ಸ್ಥಳೀಯ ಪರಮೇಶ್ವರ್ ಅವರನ್ನ ಕಳೆದ ಬಾರಿ ಇದ್ದ ಪ್ರಶ್ನೆ ಏನಂತ ಹೇಳಿದ್ರೆ, ಕೊರಟಗೆರೆಯಲ್ಲಿ ಕಾಂಗ್ರೆಸ್ನ ಒಳಗಿಂದಲೇ ಇರತಕ್ಕಂಥ ಕೆಲವು ನಾಯಕರು ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರು, ಮುಖ್ಯಮಂತ್ರಿ ಪಟ್ಟಕ್ಕೆ ಅವ್ರು ಬಂದು ಬಿಡ್ತಾರೆ ಅನ್ನೋದು ಒಂದು ಮಾತಿದೆ. ಇದರ ಮಧ್ಯದಲ್ಲಿ ಪರಮೇಶ್ವರ್ ಅವ್ರನ್ನ ಎಂಟೈರ್ ತುಮಕೂರು ಜಿಲ್ಲೆಯನ್ನು ನಾನು ಗೆಲ್ಲಿಸ್ಕೊಂಡು ಬರಬೇಕಪ್ಪ ಅಂತೇಳಿ ಸಿದ್ದರಾಮಯ್ಯನವರು ಬರಬಹುದು ಅಂತ ನಿಮ್ಗನ್ಸುತ್ತಾ? ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ರೇಸ್ ಅಲ್ಲಿ ಇದಾರಲ್ಲ, ಹಾಗಾಗಿ ಅವರಿಗೆ ಪ್ರತಿಯೊಂದು ಕ್ಷೇತ್ರದ ಸ್ಥಾನಗಳು ಮುಖ್ಯ ಆಗೋದ್ರಿಂದ ತುಮಕೂರನ್ನು ಕೂಡ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಕ್ಯಾಂಪೇನ್ ವರೆಗೂ ಸಿದ್ದರಾಮಯ್ಯ ಅವರು ತುಮಕೂರ ಮೇಲೂ ಕಣ್ಣು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ರಮಾಕಾಂತ್ ಅವರೇ. ಫೈನ್ ಫೈನ್, ಮತ್ತಷ್ಟು ಮಾತಾಡ್ತೀನಿ ಮುಂದಿನ ಭಾಗದಲ್ಲಿ. ಕೊರಟಗೆರೆ, ತುರುಬೇಕೆರೆ, ತಿಪಟೂರು, ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ. ಇಲ್ಲಿ ಏನಾಗಿದೆ, ಇಲ್ಲಿ ಯಾರು ನಿಲ್ಲಬಹುದಾಗುತ್ತೆ, ಯಾರಿಗೆ ಗೆಲುವಿನ ಅವಕಾಶಗಳು ಜಾಸ್ತಿ ಇದೆ ಅಂತ ಮಾತಾಡ್ತೀನಿ. ಬೇಕಾಗ್ತದೆ